योगेन चित्तस्य पदेन वाचां मलं शरीरस्य च वैद्यकेन योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि। ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಸೃಷ್ಟಿ, ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ದಿನ ನಾನು ವಯಸ್ಸಾದವ್ರಿಗೆ ಚೇರ್ ಮೇಲೆ ಕೂತ್ಕೊಂಡು ಹೇಗೆ ಯೋಗಾನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ 40 ಇಯರ್ಸ್ 50 ಇಯರ್ಸ್ ಆಗ್ತಾ ಇದ್ದ ಹಾಗೆನೇ ಮಂಡಿ ನೋವು, ಬೆನ್ನು ನೋವು, ಕತ್ತು ನೋವು, ಹೀಗೆ ಹಲವಾರು ಸಮಸ್ಯೆಗಳು ಶುರು ಆಗುತ್ತೆ. ಮತ್ತು ಕೆಳಗೆ ಕೂತ್ಕೊಂಡು ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಮಂಡಿ ಬಗ್ಸೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದಾಗಿ ನೀವು ಚೇರ್ ಮೇಲೆ ಕೂತು ಹೇಗೆ ಸುಲಭವಾಗಿ ಆಸನಗಳನ್ನ ಮತ್ತು ಕೆಲವು ಎಕ್ಸಸೈಸ್ನ ಮಾಡ್ಬೋದು, ಮತ್ತು ಅದರಿಂದಾಗಿ ನಿಮ್ಮ ನೋವನ್ನ ಕೂಡ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಎಲ್ಲ ಜಾಯಿಂಟ್ ಪೇಯ್ನ್ಸಿಂದಾಗಿ ಕೂತ್ಕೊಳ್ಳೋದು ಕಷ್ಟ ಆಗಿರೋದ್ರಿಂದ ಒಂದೊಂದೇ ಜಾಯಿಂಟ್ನ ಕಾನ್ಸಂಟ್ರೇಟ್ ಮಾಡ್ತಾ ಆ ಜಾಯಿಂಟ್ಸ್ಗೆ ಯಾವ್ಯಾವ ಎಕ್ಸಸೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಿದ್ದೀನಿ. ಸೊ ಫಸ್ಟಿಗೆ ಕತ್ತಿಂದ ಶುರು ಮಾಡೋಣ. ಸೊ ಕತ್ತಿನ ಮೂಮೆಂಟ್ಸ್ ಯಾವ್ದ್ಯಾವ್ದು ಮಾಡ್ಬೋದು ಅಂತ, ಫಸ್ಟ್ ಮೂಮೆಂಟ್ ಬಂದು ಮೇಲೆ ಮತ್ತು ಕೆಳಗೆ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ತಲೆನ ಹಿಂದಕ್ಕೆ ತೊಗೊಂಡು ಹೋಗಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ತಲೆನ ಕೆಳಕ್ಕೆ ತರಬೇಕು. ಉಸಿರನ್ನ ತಗೊಳ್ತಾ ಕತ್ತನ್ನ ಹಿಂದಕ್ಕೆ ತಗೊಳ್ಬೇಕು. ಉಸಿರನ್ನ ಬಿಡ್ತಾ ಕತ್ತನ್ನ ಮುಂದಕ್ಕೆ ತರಬೇಕು. ಈ ರೀತಿಯಾಗಿ ಉಸಿರಾಟದ ಜೊತೆಗೆ ನೀವು ಅಭ್ಯಾಸನ ಮಾಡಬೇಕು. ಮತ್ತು ಈ ಎಕ್ಸಸೈಸ್ನ ನೀವು ಕೂತ್ಕೊಂಡು ಸಹ ಮಾಡ್ಬೋದು, ನಿಂತ್ಕೊಂಡು ಸಹ ಮಾಡ್ಬೋದು, ಚೇರ್ ಮೇಲೆ ಇರ್ಬೋದು, ನೆಲದ ಮೇಲೆ ಇರ್ಬೋದು, ಯಾವುದೇ ಪೊಸಿಷನಲ್ಲಿ ಕೂಡ ನೀವು ಇದನ್ನು ಅಭ್ಯಾಸ ಮಾಡ್ಬೋದು. ಮೇನ್ಲಿ ನಿಮಗೆ ಕತ್ತು ನೋವಿದೆ ಅಂತಂದರೆ ಈ ಸೆಟ್ ಆಫ್ ಎಕ್ಸಸೈಸಸ್ ಇದೆ, ಇದಿಷ್ಟನ್ನೂ ನೀವು ಅಭ್ಯಾಸ ಮಾಡ್ಬೋದು. ಮುಂದಿನ ಅಭ್ಯಾಸ ಸೈಡ್ವರ್ಡ್ ಬೆಂಡಿಂಗ್. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಸೈಡ್ಗೆ ಬಲ್ಗಡೆಗೆ ಬೆಂಡ್ ಮಾಡಬೇಕು. ಉಸಿರನ್ನ ಬಿಡ್ತಾ ಮಧ್ಯಕ್ಕೆ, ಮತ್ತೆ ಉಸಿರನ್ನ ತಗೊಳ್ತಾ ಎಡ್ಗಡೆಗೆ ಬೆಂಡ್ ಮಾಡಬೇಕು. ಉಸಿರನ್ನ ಬಿಡ್ತಾ ಮಧ್ಯಕ್ಕೆ. ನೀವು ಈ ಅಭ್ಯಾಸನ ಕಣ್ಮುಚ್ಚಿ ಸಹ ಅಭ್ಯಾಸ ಮಾಡ್ಬೋದು. ಇನ್ ಕೇಸ್ ನಿಮಗೆ ವರ್ಟಿಗೋ ಅಂತಂದರೆ ತಲೆ ಸುತ್ತ ಬರುತ್ತೆ ಅಂತಂದರೆ ಆ ಕಂಡೀಷನ್ಸಲ್ಲಿ ನೀವು ಕಣ್ಣನ್ನು ಮುಚ್ಚ್ತೀರಾ ಅಭ್ಯಾಸ ಮಾಡಬೇಕು. ಇಲ್ಲ ಅಂತಂದರೆ ಕಣ್ಣನ್ನು ಮುಚ್ಚಿ ಸಹ ಅಭ್ಯಾಸ ಮಾಡ್ಬೋದು. ಉಸಿರನ್ನ ತಗೊಳ್ತಾ ಬಲಕ್ಕೆ ಬೆಂಡ್ ಮಾಡಬೇಕು. ಉಸಿರನ್ನ ಬಿಡ್ತಾ ಮಧ್ಯಕ್ಕೆ, ಮತ್ತೆ ಉಸಿರನ್ನ ತಗೊಳ್ತಾ ಎಡ್ಗಡೆಗೆ ಬೆಂಡಾಗಿ, ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ. ಈ ರೀತಿಯಾಗಿ ಎರಡೂ ಸೈಡ್ 5 ಬಾರಿ ಅಭ್ಯಾಸ ಮಾಡ್ಬೋದು. ಮುಂದಿನ ಎಕ್ಸಸೈಸ್ ಬಂದು ಸೈಡ್ವರ್ಡ್ ಟರ್ನಿಂಗ್. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಕತ್ತನ್ನು ಬಲ್ಗಡೆಗೆ ತಿರುಗಿಸ್ಬೇಕು. ಉಸಿರನ್ನ ತಗೊಳ್ತಾ ಬಲ್ಗಡೆಗೆ, ಉಸಿರನ್ನ ಬಿಡ್ತಾ ಮಧ್ಯಕ್ಕೆ, ಮತ್ತೆ ಉಸಿರನ್ನ ತಗೊಳ್ತಾ ಎಡ್ಗಡೆಗೆ ಟರ್ನ್ ಮಾಡಬೇಕು. ಉಸಿರನ್ನ ಬಿಡ್ತಾ ಮಧ್ಯಕ್ಕೆ. ಈ ರೀತಿಯಾಗಿ ಎರಡೂ ಸೈಡ್ ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಅಭ್ಯಾಸ ಬಂದುಬಿಟ್ಟು ರೊಟೇಷನ್. ನಿಧಾನವಾಗಿ ನಿಮ್ಮ ಕತ್ತನ್ನು ಕೆಳಗೆ ಬೆಂಡ್ ಮಾಡಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಬಲ್ಗಡೆಯಿಂದ ಹಿಂದಕ್ಕೆ ತಗೊಂಡು ಹೋಗಬೇಕು. ಮತ್ತೆ ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ತರಬೇಕು. ಇನ್ನೊಂದು ಸಲ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ತೊಗೊಂಡು ಹೋಗಬೇಕು. ಉಸಿರನ್ನ ಬಿಡ್ತಾ ಕತ್ತನ್ನು ಮುಂದಕ್ಕೆ ತರಬೇಕು. ಈ ರೀತಿಯಾಗಿ ನೆಕ್ ರೊಟೇಷನ್ ಅಭ್ಯಾಸ ಮಾಡಬೇಕು. ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ಎಡಗಡೆಯಿಂದ ಉಸಿರನ್ನ ತಗೊಳ್ತಾ ಕತ್ತನ್ನು ಹಿಂದಕ್ಕೆ ತೊಗೊಂಡು ಹೋಗಿ, ಬಲಗಡೆಯಿಂದ ಉಸಿರನ್ನ ಬಿಡ್ತಾ ಮುಂದಕ್ಕೆ ತರಬೇಕು. ಎಡಗಡೆಯಿಂದ ಉಸಿರು ತಗೊಳ್ತಾ ಕತ್ತನ ಹಿಂದಕ್ಕೆ, ಬಲ್ಗಡೆಯಿಂದ ಉಸಿರು ಬಿಡ್ತಾ ಮುಂದಕ್ಕೆ. ಹೀಗೆ ಎರಡೂ ಡೈರೆಕ್ಷನಲ್ಲಿ 5 ಬಾರಿ ಅಭ್ಯಾಸ ಮಾಡಬೇಕು.
ಇದಿಷ್ಟು ಅಭ್ಯಾಸ ಬಂದು ನೀವು ಕತ್ತಿಗೆ ಏನೇನು ಮಾಡ್ಬೋದು ಅಂತ. ನೆಕ್ಸ್ಟ್ ಇದಾದಮೇಲೆ ಬರೋದು ಶೋಲ್ಡರ್. ಕತ್ತಿಂದ ಕೈಗೆ ಭುಜಕ್ಕೆ ರೇಡಿಯೇಟಿಂಗ್ ಪೇನ್ ಥರ ಇರುತ್ತೆ, ಸೆಳ್ತಾ ಇರುತ್ತೆ, ಅದಕ್ಕೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಶೋಲ್ಡರ್ ರೊಟೇಷನ್. ಈಗ ಎರಡು ಕೈಗಳನ್ನ ನಿಮ್ಮ ಭುಜದ ಮೇಲೆ ಇರಿಸ್ಬೇಕು. ಆಗುತ್ತೆ ಅಂದರೆ ನಿಮ್ಮ ಎಲ್ಬೋಸ್ನ ಮುಂದೆ ಟಚ್ ಮಾಡ್ಬೋದು, ಇಲ್ಲ ಅಂತಂದರೆ ಸಪ್ರೇಟಾಗಿ ಸಹ ಇಡ್ಬೋದು. ಮತ್ತೀಗ ನಿಧಾನವಾಗಿ ರೊಟೇಷನ್ಸ್ ಥರ ಮಾಡಬೇಕು. ಕೈಗಳು ಮುಂದಕ್ಕೆ ಬಂದಾಗ ಉಸಿರನ್ನ ಬಿಡಬೇಕು, ಕೈಗಳನ್ನ ಹಿಂದಕ್ಕೆ ತೊಗೊಂಡೋದಾಗ ಉಸಿರನ್ನ ತಗೊಳ್ಬೇಕು. ಉಸಿರು ಬಿಡಬೇಕು, ನಿಧಾನವಾಗಿ ಉಸಿರನ್ನ ತಗೊಳ್ಬೇಕು. ಈ ರೀತಿಯಾಗಿ ಶೋಲ್ಡರ್ ರೊಟೇಷನ್. ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ಕೈಗಳು ಹಿಂದಕ್ಕೆ ಹೋದಾಗ ಉಸಿರನ್ನ ತಗೊಳ್ಬೇಕು, ನಿಧಾನವಾಗಿ ಮುಂದಕ್ಕೆ ತರಬೇಕು, ಉಸಿರು ಬಿಡ್ತಾ ಮುಂದಕ್ಕೆ ಬರಬೇಕು, ಉಸಿರು ತಗೊಳ್ತಾ ಕೈಗಳು ಹಿಂದಕ್ಕೆ, ಉಸಿರನ್ನ ಬಿಡ್ತಾ ಕೈಗಳು ಮುಂದಕ್ಕೆ. ಈ ರೀತಿಯಾಗಿ ಎರಡು ಡೈರೆಕ್ಷನಲ್ಲಿ 8-10 ಬಾರಿ ನೀವು ಅಭ್ಯಾಸ ಮಾಡ್ಬೋದು. ಇದಿಷ್ಟು ಅಭ್ಯಾಸ ಮಾಡುವಾಗ ಒಂದು ನಿಮ್ಮ ಗಮನದಲ್ಲಿರಬೇಕು, ನೀವು ಚೇರ್ ಮೇಲೆ ಕೂತಿರೋದ್ರಿಂದಾಗಿ ಸಂಪೂರ್ಣ ಟೈಮ್ ನಿಮ್ಮ ಬೆನ್ನು ನೇರವಾಗಿರಿಸ್ಬೇಕು, ಯಾವುದೇ ಕಾರಣಕ್ಕೂ ಬೆಂಡ್ ಮಾಡೋದಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನಾನು ಶೋಲ್ಡರ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮ್ಮ ಭುಜ ಮಾತ್ರ ಮೇಲೆ ಕೆಳಗೆ ಆಡಿಸ್ಬೇಕು, ನಿಮ್ಮ ಕೈಗಳು ಸ್ಥಿತಿ ಪೊಸಿಷನಲ್ಲೇ ಇರಬೇಕು. ಈ ರೀತಿಯಾಗಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಭುಜನ ಮೇಲ್ ಮಾಡಬೇಕು, ಉಸಿರನ್ನ ಬಿಡ್ತಾ ಕೆಳಗೆ, ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ಈ ರೀತಿಯಾಗಿ ಅಭ್ಯಾಸ ಮಾಡೋದ್ರಿಂದಾಗಿ ನಿಮಗೆ ಕತ್ತಿಂದ ಭುಜಕ್ಕೆ ನೋವಿದೆ ಅಂತಂದರೆ ಅದು ಕಮ್ಮಿ ಆಗುತ್ತೆ. ಈ ಅಭ್ಯಾಸನ ಸಹ 8-10 ಬಾರಿ ಮಾಡ್ಬೋದು. ಇದಾದ ನಂತರ ರೊಟೇಷನ್. ಕೈಗಳು ತೊಡೆ ಮೇಲೆ ಹೀಗೆ ಇರಬೇಕು, ಆದರೆ ಭುಜನ ಮಾತ್ರ ರೊಟೇಷನ್ ಮಾಡಬೇಕು. ಈ ರೀತಿಯಾಗಿ ನಿಧಾನವಾಗಿ ಮುಂದೆಯಿಂದ ಹಿಂದಕ್ಕೆ ಉಸಿರು ತಗೊಳ್ತಾ ಉಸಿರು ಬಿಡಬೇಕು, ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಮತ್ತು ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ಹಿಂದೆಯಿಂದ ಮುಂದಕ್ಕೆ ಉಸಿರನ್ನ ತಗೊಳ್ಬೇಕು, ನಿಧಾನವಾಗಿ ಉಸಿರನ್ನ ಬಿಡಬೇಕು. ಈ ರೀತಿಯಾಗಿ ನಿಮ್ಮ ಭುಜಗಳಿಗೆ ಎಕ್ಸಸೈಸ್ನ ಮಾಡಬೇಕು. ಇದಿಷ್ಟು ಬಂದು ನೀವು ಭುಜಗಳಿಗೆ ಯಾವ್ಯಾವ ಎಕ್ಸಸೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು, ಕತ್ತು ಮತ್ತು ಭುಜ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಯೂಶಲಿ ಹೇಳ್ತಾರೆ. ಈ ಸಮಸ್ಯೆ ಇರೋರು ಈ ಅಭ್ಯಾಸ ಮಾಡೋದ್ರಿಂದಾಗಿ ಈ ನೋವಿಂದ ಮುಕ್ತಿ ಹೊಂದ್ಬೋದು. ರೆಗ್ಯುಲರಾಗಿ ಅಭ್ಯಾಸ ಮಾಡ್ಬೋದು, ದಿನಕ್ಕೆ 2-3 ಬಾರಿ ಸಹ ಇದನ್ನು ಅಭ್ಯಾಸ ಮಾಡ್ಬೋದು. 8-10 ಸಲ ಕೌಂಟ್ಸ್ ಥರ ಮಾಡಿಕೊಂಡು ಇದನ್ನು ಅಭ್ಯಾಸ ಮಾಡೋದ್ರಿಂದ ನೀವು ಒಂದೇ ವಾರದಲ್ಲಿ ನಿಮ್ಮ ಕತ್ತು ನೋವಿಂದ ಮುಕ್ತಿನ ಹೊಂದ್ಬೋದು. ನೆಕ್ಸ್ಟ್ ನಾನು ಬೆನ್ನಿಗೆ ಯಾವ್ಯಾವ ಎಕ್ಸಸೈಸ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್. ಸೊ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಸ್ವಲ್ಪ ಹಿಂದಕ್ಕೆ ಬೆಂಡ್ ಮಾಡಿ, ಉಸಿರನ್ನ ಬಿಡ್ತಾ ನಿಮ್ಮ ಬೆನ್ನಿನ ಕೆಳಭಾಗದಿಂದ ನೀವು ಮುಂದಕ್ಕೆ ಬೆಂಡ್ ಆಗಬೇಕು. ಈ ರೀತಿಯಾಗಿ ನಿಮ್ಮ ಕೈಗಳನ್ನ ನಿಮ್ಮ ಕಾಲ್ಪಕ್ಕದಲ್ಲಿಡ್ಬೋದು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬರಬೇಕು, ಸ್ವಲ್ಪ ಹಿಂದಕ್ಕೆ ಬೆಂಡಾಗಿ, ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಬೇಕು. ಮತ್ತು ಕೈಗಳನ್ನ ನಿಮ್ಮ ಕಾಲ್ಪಕ್ಕದಲ್ಲಿರಿಸ್ಬೋದು. ಈ ಅಭ್ಯಾಸನ ಮಾಡುವಾಗ ಇನ್ ಕೇಸ್ ನಿಮಗೆ ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿ ಇದೆ ಮತ್ತು ನಿಮ್ಮ ಬ್ಯಾಕಲ್ಲಿ ಡಿಸ್ಕ್ ಕಂಪ್ರೆಷನ್ ಏನಾದರೂ ಇದೆ ಅಂತ ಅಂದರೆ ಇದನ್ನು ಜಾಸ್ತಿ ಅಭ್ಯಾಸ ಮಾಡೋದಕ್ಕೆ ಹೋಗಬಾರ್ದು. ನೀವು ಹಿಂದಕ್ಕೆ ಬೆಂಡ್ ಆಗ್ಬೋದು, ಮತ್ತು ಮುಂದೆ ಬೆಂಡ್ ಆಗುವಾಗ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅಭ್ಯಾಸ ಮಾಡ್ಬೋದು. 45 degrees ಅಂತ ಹೇಳ್ತೀವಿ. ಹೀಗೆ ಉಸಿರನ್ನ ತಗೊಂಡು ಹೀಗೆ ಬರುವಾಗ
45 ಡಿಗ್ರೀಸ್ ಮಾತ್ರ ಮುಂದಕ್ಕೆ ಬೆಂಡ್ ಆಗಬೇಕು. ಸಂಪೂರ್ಣವಾಗಿ ಹೀಗೆ ಪ್ರೆಸ್ ಆಗೋ ಹಾಗಿಲ್ಲ, ಜಸ್ಟ್ 45 ಡಿಗ್ರಿವರೆಗೂ ಮಾತ್ರ ಇರಬೇಕು. ಮತ್ತು ಉಸಿರನ್ನು ತಗೊಳ್ತಾ ನಿಧಾನವಾಗಿ ಹಿಂದಕ್ಕೆ ಬೆಂಡ್ ಆಗಬೇಕು. ಹಿಂದಕ್ಕೆ ಬೆಂಡ್ ಆಗುವಾಗ ನೀವು ಸಂಪೂರ್ಣವಾಗಿ ಚೇರ್ನ ಸಪೋರ್ಟ್ ತಗೊಳ್ಬೋದು. ಚೇರ್ಗೆ ಪೂರ್ತಿ ಪ್ರೆಷರ್ ಹಾಕಿ ಹಿಂದಕ್ಕೆ ಬೆಂಡ್ ಆಗಬೇಕು. ಈ ರೀತಿಯಾಗಿ ನೀವು ವಿತ್ ಬ್ರೀತಿಂಗ್ ಮಾಡೋದ್ರಿಂದ ನಿಮ್ಮ ಬೆನ್ನೋವು, ಎಸ್ಪೆಷಲಿ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ನಿಮ್ಮ ಪೊಸಿಷನ್ನಿಂದಾಗಿರ್ಬೋದು ಅಥವಾ ಜಾಸ್ತಿ ಹೊತ್ತು ನಿಂತಿರೋದ್ರಿಂದಾಗಿ ನಿಮಗೆ ಬೆನ್ನೋವು ಶುರು ಆಗಿದೆ ಅಂತ ಅಂದರೆ ಈ ಅಭ್ಯಾಸ ಮಾಡೋದ್ರಿಂದಾಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಮತ್ತು ನಿಮ್ಮ ಸ್ಪೈನ್ಗೆ ಮೊಬಿಲಿಟಿ ಅಂತ ಹೇಳ್ತೀವಿ, ಅಂದರೆ ಅದು ಮೂಮೆಂಟ್ಸ್ನ ಜಾಸ್ತಿ ಕೊಡುತ್ತೆ. ಆದ್ದರಿಂದಾಗಿ ನಿಮ್ಮ ದೇಹ ಪೂರ್ತಿನೂ ಅದರದ್ದು ನರ್ವಸ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಈ ಅಭ್ಯಾಸನ ನೀವು ವಿತ್ ಬ್ರೀತಿಂಗ್ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಪ್ರಾಕ್ಟೀಸ್ ಬಂದುಬಿಟ್ಟು ಸ್ಪೈನಲ್ ಟ್ವಿಸ್ಟಿಂಗ್. ನಿಮ್ಗೆ ಇನ್ ಕೇಸ್ ಚೇರಲ್ಲಿ ಹ್ಯಾಂಡಲ್ ಇದೆ ಅಂದರೆ ಅದ್ರ ಜೊತೆಗೆ ಮಾಡ್ಬೋದು, ಇಲ್ಲ ಅಂತಂದರೆ ಸಹನೂ ನೀವು ಈ ಚೇರ್ನ ಸಪೋರ್ಟ್ ಜೊತೆಗೆ ಟ್ವಿಸ್ಟಿಂಗ್ ಮಾಡ್ಬೋದು. ನಿಧಾನವಾಗಿ ಎರಡೂ ಕೈಗಳನ್ನ ಮುಂದಕ್ಕೆ ಚಾಚಿ ಟರ್ನ್ ಆಗಬೇಕು. ಹೀಗೆ ಚೇರ್ನ ಸಪೋರ್ಟಿಂದ ಹಿಂದಕ್ಕೆ ನೋಡಬೇಕು. ನಿಧಾನವಾಗಿ ಮಧ್ಯಕ್ಕೆ ಬಂದು ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಬೇಕು. ಸಂಪೂರ್ಣವಾಗಿ ಹಿಂದಕ್ಕೆ ಟ್ವಿಸ್ಟ್ ಮಾಡಬೇಕು. ಸೇಮ್ ಎಡಗಡೆ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಮುಂದಕ್ಕೆ ಬಂದು ಬಲ್ಗಡೆಗೆ ನಿಧಾನವಾಗಿ ಮುಂದಕ್ಕೆ ಬರಬೇಕು. ಈ ಅಭ್ಯಾಸನ ಮಾಡುವಾಗ ಇನ್ ಕೇಸ್ ನಿಮಗೆ ಕೈದು ಚೇರಲ್ಲಿ ಸೈಡ್ ಹ್ಯಾಂಡ್ ಸಪೋರ್ಟ್ ಇದೆ ಅಂತಂದರೆ ಚೇರ್ನ ಹ್ಯಾಂಡಲ್ ಸಪೋರ್ಟ್ ಹಿಡಿದು ಸಹ ಇದನ್ನು ಅಭ್ಯಾಸ ಮಾಡ್ಬೋದು. ಇಲ್ಲ ಅಂತಂದರೆ ಹೀಗೆ ಸಹ ಚೇರನ್ನು ಹೀಗೆ ಹಿಡಿದು ಎರಡೂ ಕೈಯಿಂದ ನೀವು ಬೆನ್ನಿಗೆ ಟ್ವಿಸ್ಟ್ನ ಕೊಡ್ಬೋದು. ಮತ್ತು ನೀವು ಏನಾದರೂ ಆಫೀಸಲ್ಲಿ ಕೆಲಸ ಮಾಡೋರಾಗಿತ್ತು ಅಥವಾ ಹೀಗೆ ಮನೆಯಲ್ಲಿ ಟಿ ವಿ ನೋಡ್ತಾ ಕೂತಿರುವಾಗ ನಿಮಗೆ ಬೆನ್ನೋವು ಆಗ್ತಾ ಇದೆ ಒಂದೇ ಪೊಸಿಷನಲ್ಲಿ ಇದ್ದು ಇದ್ದು ಅಂತ ಅಂದರೆ, ನೀವು ಯಾವುದೇ ಟೈಮಲ್ಲಿ ಹೀಗೆ ಟ್ವಿಸ್ಟಿಂಗ್ ಮಾಡೋದ್ರಿಂದ ನಿಮಗೆ ಬೆನ್ನೋವು ಇಮಿಡಿಯೇಟಾಗಿ ಕಮ್ಮಿ ಆಗುತ್ತೆ. ಆ ಟ್ವಿಸ್ಟಿಂಗಿಂದ ಮಸಲ್ ಫೈಬರ್ಸ್ ಏನು ಟೆನ್ಸ್ಡ್ ಆಗಿರುತ್ತೆ ಅದು ಲೂಸನ್ ಆಗುತ್ತೆ, ಮತ್ತು ರಿಲ್ಯಾಕ್ಸೇಷನ್ ಥರ ಸಿಗುತ್ತೆ. ಆದ್ದರಿಂದಾಗಿ ನೀವು ಯಾವುದೇ ಟೈಮಲ್ಲಿ ಎಲ್ಲೇ ಇದ್ದಾಗೂ ಈ ಅಭ್ಯಾಸನ ಮಾಡ್ಬೋದು, ಏನು ತೊಂದರೆ ಇರೋದಿಲ್ಲ. ಮತ್ತು ಎರಡೂ ಸೈಡು ಇದನ್ನು 8-10 ಬಾರಿ ನೀವು ಅಭ್ಯಾಸ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಪೈನಲ್ ಮೂಮೆಂಟ್ಸ್. ಇದರಲ್ಲಿ ನೀವು ಸಂಪೂರ್ಣ ನಿಮ್ಮ ಕತ್ತು ಮತ್ತು ಬೆನ್ನು ಎರಡನ್ನೂ ಕಾನ್ಕೇವ್ ಕಾನ್ವೆಕ್ಸ್ ಆಗಿ ಬೆಂಡ್ ಮಾಡಬೇಕು. ಅಂದರೆ ಮುಂದಕ್ಕೆ ಮತ್ತು ಹಿಂದಕ್ಕೆ ನಿಮ್ಮ ಸಂಪೂರ್ಣ ಸ್ಪೈನ್ನ ಬೆನ್ನಿನ ಭಾಗನ ಬೆಂಡ್ ಮಾಡಬೇಕು. ಈ ರೀತಿಯಾಗಿ ಮೊದಲಿಗೆ ಕೈಗಳನ್ನ ತೊಡೆ ಮೇಲಿಡಿ, ಬೆನ್ನನ್ನು ನೇರವಾಗಿರಬೇಕು. ಈಗ ನಿಧಾನವಾಗಿ ಉಸಿರನ್ನು ತಗೊಳ್ತಾ ನಿಮ್ಮ ಬೆನ್ನನ್ನು ಮುಂದಕ್ಕೆ ಆರ್ಚ್ ಮಾಡಬೇಕು ಮತ್ತು ಕತ್ತನ್ನು ಹಿಂದಕ್ಕೆ ಮಾಡಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಬೆನ್ನನ್ನು ಒಳಗೆ ತಗೊಂಡು ಹೋಗಬೇಕು ಮತ್ತು ಕತ್ತನ್ನು ಮುಂದಕ್ಕೆ ಬೆಂಡ್ ಆಗಬೇಕು. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಬೋದು. ಉಸಿರು ತಗೊಳ್ತಾ ಕತ್ತು ಮೇಲೆ ಬೆನ್ನು ಮುಂದಕ್ಕೆ ಪುಷ್ ಮಾಡಿ, ಉಸಿರನ್ನು ಬಿಡ್ತಾ ಬೆನ್ನನ್ನು ಹಿಂದಕ್ಕೆ ಪುಷ್ ಮಾಡಿ ಮತ್ತು ಕತ್ತನ್ನು ಕೆಳಕ್ಕೆ ಮಾಡಿ. ಈ ಅಭ್ಯಾಸನ ಕೂಡ ಉಸಿರಾಟದ ಜೊತೆಗೆ 8-10 ಬಾರಿ ನೀವು ಅಭ್ಯಾಸ ಮಾಡ್ಬೋದು. ಉಸಿರನ್ನು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನಿಧಾನವಾಗಿ ಸ್ಥಿತಿ. ಈ ಅಭ್ಯಾಸ ನಾನು ಆಗಲೇ ಹೇಳಿದಾಗೆ ನಿಮ್ಮ ಸಂಪೂರ್ಣ ಸ್ಪೈನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ನಿಮ್ಮ ಬ್ಯಾಕಲ್ಲಿ ಯಾವುದೇ ಮಸಲ್ಸಲ್ಲಿ ಸ್ಪ್ಯಾಸಮ್ ಅಥವಾ ಟೈಟ್ನೆಸ್ ಇದ್ದರೆ ಈ ಅಭ್ಯಾಸ ಮಾಡೋದ್ರಿಂದ ಅದು ರಿಲೀಸ್ ಆಗುತ್ತೆ, ಮತ್ತು ನಿಮ್ಮ ಪೂರ್ತಿ ಬೆನ್ನೋವು ಕಮ್ಮಿ ಆಗೋದಕ್ಕೆ ಇದು ಸಹಾಯ ಆಗುತ್ತೆ. ನೆಕ್ಸ್ಟ್ ಬಂದು ಸೈಡ್ವರ್ಡ್ ಬೆಂಡಿಂಗ್. ಸೇಮ್, ಕಾಲುಗಳನ್ನ ಜೋಡಿಸಿ ನೇರವಾಗಿರಿಸ್ಬೇಕು. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ಹೀಗೆ ಸೈಡ್ವರ್ಡ್ಸ್ ಚಾಚಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಬಲ್ಗಡೆಗೆ ಬೆಂಡ್ ಮಾಡಬೇಕು. ನಿಮ್ಮ ಎಡಗೈನ ನೋಡ್ಬೋದು. ನಿಧಾನವಾಗಿ ಉಸಿರನ್ನ ಬಿಡ್ತಾ ಮೇಲಕ್ಕೆ ಬರಬೇಕು. ಇನ್ನೊಂದು ಡೈರೆಕ್ಷನಲ್ಲಿ ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೈನ ಕೆಳಗೆ ತರಬೇಕು, ಬಲಗೈನ ನೋಡ್ತಾ ಇರಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಮೇಲಕ್ಕೆ. ಈ ರೀತಿಯಾಗಿ ಎರಡೂ ಸೈಡ್ ನೀವು ಅಭ್ಯಾಸನ ಮಾಡ್ಬೋದು. ಮತ್ತು ನೀವು ಸಂಪೂರ್ಣವಾಗಿ ಕೆಳಕ್ಕೆ ಬಗ್ಗಿ ಕೈನ ನೆಲಕ್ಕೆ ಮುಟ್ಸೋದು ಕಷ್ಟ ಆಗುತ್ತೆ ಅಂದರೆ
ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಭ್ಯಾಸನ ಇದು ಮಾಡ್ಬೋದು. ಸ್ವಲ್ಪ ಮಾತ್ರ ಸೈಡ್ ಬೆಂಡ್ ಆಗೋಕ್ಕಾಗುತ್ತೆ ಅಂದರೆ ಅಷ್ಟು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಈ ರೀತಿಯಾಗಿ ಸೈಡ್ವರ್ಡ್ ಬೆಂಡಿಂಗ್ ನೀವು ಮಾಡ್ಬೋದು. ಮತ್ತು ಇದನ್ನು ಮಾಡುವಾಗ ಇನ್ ಕೇಸ್ ನೀವು ಸೋಫಾ ಮೇಲಿದ್ದು ಅಥವಾ ಕೈನಲ್ಲಿ ಸೈಡಲ್ಲಿ ಸಪೋರ್ಟ್ ಇದೆ, ನೀವು ಸಂಪೂರ್ಣವಾಗಿ ಬೆಂಡ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಜಸ್ಟ್ ಒಂದು ಕೈನ ಹೀಗೆ ಅದ್ರದ್ದು ಆರ್ಮ್ಸ್ ಮೇಲಿಟ್ಟು ಬರೀ ಒಂದು ಕೈನಲ್ಲಿ ಹೀಗೆ ಸೈಡ್ವರ್ಡ್ಸ್ ಬೆಂಡ್ ಕೂಡ ನೀವು ಮಾಡ್ಬೋದು. ಈ ರೀತಿಯಾಗಿ ಒಂದೇ ಕೈನಲ್ಲಿ ಬೆಂಡ್ ಮಾಡೋದ್ರಿಂದನೂ ಮೇನಾಗಿ ನಿಮ್ಮ ಅಬ್ಡಾಮೆನ್ ಸೈಡ್ಸಲ್ಲಿ ಮತ್ತು ಸ್ಪೈನಲ್ಲಿ ಸ್ಟ್ರೆಚ್ ಮೂಡಿಸುತ್ತೆ ಮತ್ತು ಅದು ಮಸಲ್ಸ್ನ ಲೂಸನ್ ಮಾಡುತ್ತೆ. ಅದಕ್ಕೋಸ್ಕರ ಕೈನ ಅಗಲಿಸಿ ಬೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಜಸ್ಟ್ ಒಂದು ಕೈನ ಕೆಳಗಿಟ್ಟು ಇನ್ನೊಂದು ಕೈನ ಸ್ಟ್ರೆಚ್ ಮಾಡ್ಬೋದು. ಈ ರೀತಿಯಾಗಿ ಸೊ ಇದಿಷ್ಟೂ ನೀವು ಬೆನ್ನಿಗೆ ಮತ್ತು ಸ್ಪೈನ್ಗೆ ಯಾವ್ಯಾವ ಎಕ್ಸಸೈಸ್ನ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದುಬಿಟ್ಟು ನೀ ಜಾಯಿಂಟ್ಗೆ ಯಾವ ಎಕ್ಸಸೈಸ್ ಮಾಡ್ಬೋದು ಅಂತ. ಸೊ ಸೇಮ್ ನೇರವಾಗಿ ಕೂತಿರಬೇಕು. ಈಗ ಮೊದಲಿಗೆ ಒಂದು ಕಾಲು ಆದಮೇಲೆ ಇನ್ನೊಂದು ಕಾಲಿಂದ ಅಭ್ಯಾಸ ಮಾಡೋಣ, ಆಮೇಲೆ ಎರಡು ಕಾಲು ಒಟ್ಟಿಗೆ. ಹೀಗೆ ಕೂತಿರುವಾಗ ನಿಧಾನವಾಗಿ ನಿಮ್ಮ ಕಾಲನ್ನ ನೇರವಾಗಿ ಮುಂದಕ್ಕೆ ಚಾಚಬೇಕು ಮತ್ತು ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೆಳಗೆ ತರಬೇಕು. ಉಸಿರನ್ನ ತಗೊಳ್ತಾ ಕಾಲನ್ನ ನೇರವಾಗಿ ಚಾಚಬೇಕು, ಉಸಿರನ್ನ ಬಿಡ್ತಾ ಕೆಳಗೆ. ಇದನ್ನು ಮೊದಲಿಗೆ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಬೇಕು. ಇದಾದಮೇಲಿಂದ 5 ಸೆಕೆಂಡ್ಸ್ ಮೇಂಟೈನ್ ಮಾಡಬೇಕು. ಈ ರೀತಿಯಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಮಾಡಿ ಮೇಂಟೈನ್ ಮಾಡಬೇಕು 5 ಕೌಂಟ್ಸ್. 1, 2, 3, 4, 5 ನಿಧಾನವಾಗಿ ಕೆಳಗೆ. ಇದೇ ಅಭ್ಯಾಸ ಮತ್ತೊಂದು ಕಾಲಲ್ಲಿ ಮಾಡೋಣ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲನ್ನು ಮೇಲಕ್ಕೆ ಮಾಡಿ, ಉಸಿರನ್ನ ಬಿಡ್ತಾ ಕೆಳಗೆ. ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ನೆಕ್ಸ್ಟ್ ಮೇಂಟೆನೆನ್ಸ್, ಉಸಿರನ್ನ ತಗೊಳ್ತಾ ಕಾಲನ ಮೇಲಕ್ಕೆ ಚಾಚಿ ಮೇಂಟೈನ್. 1, 2, 3, 4, 5 ಉಸಿರನ್ನ ಬಿಡ್ತಾ ಕೆಳಗೆ. ಈ ರೀತಿಯಾಗಿ ನೀವು ಯಾವಾಗ ಕೂಡ ಬೇಕಾದರೂ ಇದನ್ನು ಅಭ್ಯಾಸ ಮಾಡ್ಬೋದು. ಮೇನ್ಲಿ ಇದನ್ನು ಮೇಂಟೈನ್ ಮಾಡೋದ್ರಿಂದ ನಿಮಗೆ ಮಂಡಿ ನೋವಿನ ಸಮಸ್ಯೆ ಏನಾದರೂ ಇದೆ ಅಂತಂದರೆ ತುಂಬ ಬೇಗ ಪರಿಹಾರನ ಕಂಡುಕೊಳ್ಬೋದು. ಮತ್ತು ಇದನ್ನು ದಿನಕ್ಕೆ 2 ಸಲ ಅಥವಾ 3 ಸಲ 10 ಕೌಂಟ್ಸ್ ತನಕನೂ ನೀವು ಇದನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಮಂಡಿ ನೋವು ಸ್ವಲ್ಪ ದಿನದ್ರಲ್ಲೇ ಮುಕ್ತಿ ಕೊಳ್ಬೋದು. ಈಗ ನೆಕ್ಸ್ಟ್ ಎರಡು ಕಾಲುಗಳನ್ನೂ ಒಟ್ಟಿಗೆ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡು ಕಾಲುಗಳನ್ನ ನೇರವಾಗಿ ಚಾಚಿ ಉಸಿರನ್ನ ಬಿಡ್ತಾ ಕೆಳಗೆ. ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ಈಗ ಮೇಂಟೆನೆನ್ಸ್, ಉಸಿರನ್ನ ತಗೊಳ್ತಾ ಮೇಲೆ ಮೇಂಟೈನ್ ನಾರ್ಮಲ್ ಬ್ರೀತಿಂಗ್. 1, 2, 3, 4, 5 ಉಸಿರನ್ನ ಬಿಡ್ತಾ ಕೆಳಗೆ. ಈ ಅಭ್ಯಾಸನ ಮಾಡೋದಕ್ಕೆ ಆದಷ್ಟು ನಿಮ್ಮ ಮಂಡಿಗೆ ಎತ್ತರ ಇರೋವಂಥ ಕುರ್ಚಿನ ನೋಡಿ ಕೂತ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂತಂದರೆ ನೀವು ಪಿಲ್ಲೋ ಸಪೋರ್ಟ್ಸ್ನ ತೊಗೊಂಡು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಇದು ಬಂದು ಮಂಡಿಗೆ ನೀವು ಯಾವ ಎಕ್ಸಸೈಸಸ್ನ ಮಾಡ್ಬೋದು ಅಂತ. ನೆಕ್ಸ್ಟ್ ಹಿಪ್ ಜಾಯಿಂಟ್ಗೆ ಯಾವ ಎಕ್ಸಸೈಸ್ ಮಾಡ್ಬೋದು ಅಂತ. ಇದರಲ್ಲಿ 2 ಎಕ್ಸಸೈಸ್ ಇದೆ. ಮೊದಲನೇದಾಗಿ ನಾನು ಒಂದು ಕಾಲ್ ಮೇಲೆ ಇನ್ನೊಂದು ಕಾಲನ್ನ ಇಟ್ಟು ಯಾವ ಎಕ್ಸಸೈಸ್ ಮಾಡ್ಬೋದು ಅಂತ. ಈ ರೀತಿಯಾಗಿ ಬಲಗಾಲನ್ನ ನಿಮ್ಮ ಎಡಗಾಲಿನ ತೊಡೆ ಮೇಲೆ ಇರಿಸ್ಬೇಕು ಮತ್ತು ನಿಧಾನವಾಗಿ ನೀವು ಕಾಲನ ಮೇಲೆ ಕೆಳಗೆ ಆಡಿಸ್ಬೇಕು. ಇದು ಬಂದು ಒಂದು ರೀತಿ ಹಾಫ್ ಬಟರ್ಫ್ಲೈ ಮೂಮೆಂಟ್ಸ್ ಥರನೇ ಆಗುತ್ತೆ. ಸೊ ಇದರಿಂದಾಗಿ ನಿಮ್ಮ ಹಿಪ್ ಜಾಯಿಂಟಲ್ಲಿ ಲೂಸನ್ ಆಗುತ್ತೆ. ಆದ್ದರಿಂದ ಕೆಲವ್ರಿಗೆ SI ಜಾಯಿಂಟ್ ಪೇನ್ ಇರುತ್ತೆ, ಅಂದರೆ ಸ್ಯಾಕ್ರೋಇಲಿಯಾಕ್ ಜಾಯಿಂಟ್, ಬೆನ್ನಿನ ಕೆಳಭಾಗದಲ್ಲಿ ಕೆಲವ್ರಿಗೆ ನೋವಿರುತ್ತೆ ಮತ್ತು ತುಂಬ ಸ್ಟಿಫ್ನೆಸ್ ಇರುತ್ತೆ. ಅಂಥವರು ಈ ಅಭ್ಯಾಸನ ಮಾಡೋದ್ರಿಂದ ಆ ಪೇನ್ ನಿಧಾನವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಸೊ ಈ ರೀತಿ ಕಾಲನ್ನು ಇಟ್ಟಮೇಲೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಕಾಲನ್ನ ಮೇಲಕ್ಕೆ ಮಾಡಿ ಉಸಿರನ್ನ ತಗೊಳ್ತಾ ಕೆಳಗೆ. ಉಸಿರನ್ನ ಬಿಡ್ತಾ ಕಾಲನ್ನ ಮೇಲಕ್ಕೆ ತನ್ನಿ, ಉಸಿರನ್ನ ಬಿಡ್ತಾ ಕೆಳಗೆ. ಈ ರೀತಿಯಾಗಿ ನೀವು ಅಭ್ಯಾಸನ ಮಾಡಬೇಕು. ಇದೇ ಅಭ್ಯಾಸ ಇನ್ನೊಂದು ಕಾಲಲ್ಲಿ ಮಾಡೋಣ. ನಿಮ್ಮ ಎಡಗಾಲನ್ನ ಬಲ ತೊಡೆ ಮೇಲೆ ಇರಿಸ್ಬೇಕು.
ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಕಾಲನ್ನ ಮೇಲಕ್ಕೆ ಪ್ರೆಸ್ ಮಾಡಬೇಕು. ಉಸಿರನ್ನು ತಗೊಳ್ತಾ ಕಾಲನ್ನ ಕೆಳಗೆ ಮಾಡಬೇಕು. ಉಸಿರನ್ನು ಬಿಡ್ತಾ ಮೇಲಕ್ಕೆ, ಉಸಿರನ್ನು ತಗೊಳ್ತಾ ಕೆಳಗೆ. ಈ ರೀತಿಯಾಗಿ ಉಸಿರಾಟದ ಜೊತೆಗೆ ನೀವು ಅಭ್ಯಾಸನ ಮಾಡಬೇಕು. ನಿಮ್ಮ ಹಿಪ್ ಜಾಯಿಂಟ್ಗೆ ಇದು ಎಕ್ಸಸೈಸ್ ಆಗುತ್ತೆ. ನಿಧಾನವಾಗಿ ರಿಲೀಸ್ ಮಾಡಬೇಕು. ಇದು ಬಂದು ಮೊದಲನೇ ವೇರಿಯೇಷನ್. ಮತ್ತೊಂದು ಎಕ್ಸಸೈಸ್ ನೀವು ಹಿಪ್ ಜಾಯಿಂಟ್ಗೆ ಯಾವ್ದು ಮಾಡ್ಬೋದು ಅಂತ, ನಿಧಾನವಾಗಿ ಬಲಗಾಲನ್ನ ನೇರವಾಗಿ ಚಾಚಿ ಮಂಡಿನ ಮಡಿಸ್ತಾ ನಿಮ್ಮ ದೇಹಕ್ಕೆ ಹತ್ತಿರಕ್ಕೆ ತರಬೇಕು. ನಿಧಾನವಾಗಿ ರಿಲೀಸ್ ಮಾಡಬೇಕು. ಉಸಿರನ್ನ ಬಿಡ್ತಾ ಕಾಲನ್ನ ಪ್ರೆಸ್ ಮಾಡಬೇಕು. ಉಸಿರನ್ನ ತಗೊಳ್ತಾ ನೇರವಾಗಿ ಸ್ಟ್ರೆಚ್ ಮಾಡಬೇಕು. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಅಬ್ಡಾಮಿನಲ್ಲಿ ಕಂಪ್ರೆಷನ್ ಥರ ಆಗುತ್ತೆ. ಅದರಿಂದಾಗಿ ನಿಮ್ಮ ವೆಯ್ಟ್ ಕಮ್ಮಿ ಆಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ನಿಮ್ಮ ಶುಗರ್ ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ನೀ ಜಾಯಿಂಟ್ಸ್ಗೆ ಸಹ ಇದು ಪೇಯ್ನ್ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಅಭ್ಯಾಸನ ಮತ್ತೊಂದು ಕಾಲಲ್ಲಿ ಮಾಡೋಣ. ಕಾಲನ್ನ ನೇರವಾಗಿ ಚಾಚಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ಮಂಡಿನ ಬೆಂಡ್ ಮಾಡಿ ನಿಮ್ಮ ಹೊಟ್ಟೆ ಭಾಗಕ್ಕೆ ಪ್ರೆಸ್ ಮಾಡಿ. ಉಸಿರನ್ನ ತಗೊಳ್ತಾ ಕಾಲನ್ನ ನೇರವಾಗಿ ಸ್ಟ್ರೆಚ್ ಮಾಡಿ. ಉಸಿರನ್ನ ಬಿಡ್ತಾ ಪ್ರೆಸ್ ಮಾಡಬೇಕು. ಉಸಿರನ್ನ ತಗೊಳ್ತಾ ಸ್ಟ್ರೆಚ್. ನಿಧಾನವಾಗಿ ಉಸಿರನ್ನ ಬಿಡ್ತಾ ಮೇಲಕ್ಕೆ, ಉಸಿರನ್ನ ತಗೊಳ್ತಾ ಕೆಳಗೆ. ಈ ರೀತಿಯಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಂಡಿ ಮತ್ತು ಬೆನ್ನು ಎರಡೂ ನೋವುಗಳನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಅಬ್ಡಾಮೆನ್ ಪ್ರೆಸ್ ಮಾಡೋದ್ರಿಂದಾಗಿ ನಿಮ್ಮ ವೆಯ್ಟ್, ತೂಕ ಕಮ್ಮಿ ಆಗೋದಕ್ಕೆ, ಶುಗರ್ ಕಮ್ಮಿ ಆಗೋದಕ್ಕೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗೋದಕ್ಕೆ ಸಹ ಇದು ಸಹಾಯಕ, ತುಂಬ ಒಳ್ಳೆಯ ಅಭ್ಯಾಸ ಆಗಿದೆ. ಇದಿಷ್ಟೂ ನೀ ಜಾಯಿಂಟ್ಸ್ ಆಯಿತು. ನೆಕ್ಸ್ಟ್ ಬಂದು ಆ್ಯಂಕಲ್ ಜಾಯಿಂಟ್ಸ್. ಸೊ ನೇರವಾಗಿ ಕೂತ್ಕೊಳ್ಬೇಕು. ಮೊದಲಿಗೆ ಬಲಗಾಲನ್ನ ನೇರವಾಗಿ ಮುಂದಕ್ಕೆ ಚಾಚಿ ಪಾದನ ಮುಂದಕ್ಕೆ ಮತ್ತು ಹಿಂದಕ್ಕೆ ಈ ರೀತಿಯಾಗಿ ಆಡಿಸ್ಬೇಕು. ಹೀಗೆ ಆಡಿಸೋದ್ರಿಂದ ತುಂಬ ಜನಕ್ಕೆ ಕಾಲಲ್ಲಿ ಊತ ಕೂಡ ಬರುತ್ತೆ. ಬ್ಲಡ್ ಪ್ರೆಷರ್ ಇರೋರಿಗೆ ಎಸ್ಪೆಷಲಿ ಕಾಲಲ್ಲಿ ಸರ್ಕ್ಯುಲೇಷನ್ ಆಗೋದಿಲ್ಲ. ಈವನ್ ಶುಗರ್ ಇರೋರಿಗೆ ಪೆರಿಫೆರಲ್ ನ್ಯೂರೋಪತಿ ಥರ ಶುರು ಆಗಿರುತ್ತೆ. ಪಾದದಲ್ಲಿ ಬರ್ನಿಂಗ್ ಸೆನ್ಸೇಷನ್, ಉರಿ ಬರ್ತಿರತ್ತೆ. ಅಂಥವರು ಈ ಅಭ್ಯಾಸನ ಮಾಡೋದ್ರಿಂದ ಕಾಲಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಮತ್ತು ನಿಮ್ಮ ಉರಿತನೂ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ನಿಮಗೆ ಇನ್ ಕೇಸ್ ಕಾಲಲ್ಲಿ ಸ್ವೆಲ್ಲಿಂಗ್ ಇದೆ, ಊತ ಬಂದಿದೆ ಅಂತಂದರೆ ಈ ಅಭ್ಯಾಸ ಮಾಡೋದ್ರಿಂದ ಅದು ಸಹ ಕಮ್ಮಿ ಆಗುತ್ತೆ. ಹೀಗೆ ಉಸಿರನ್ನ ತಗೊಳ್ತಾ ಪಾದನ ಮೇಲಕ್ಕೆ ಮಾಡಬೇಕು. ಉಸಿರನ್ನ ಬಿಡ್ತಾ ಮುಂದಕ್ಕೆ ಚಾಚಬೇಕು. ಮತ್ತು ಇದರಲ್ಲಿ ರೊಟೇಷನ್, ಫಸ್ಟಿಗೆ ಕ್ಲಾಕ್ ವೈಸಲ್ಲಿ 5-6 ರೌಂಡ್ಸ್, ಸೇಮ್ ಆ್ಯಂಟಿ ಕ್ಲಾಕ್ ವೈಸ್ 5-6 ರೌಂಡ್ಸ್. ಇದೇ ಅಭ್ಯಾಸನ ನೀವು ಮತ್ತೊಂದು ಕಾಲಲ್ಲಿ ಮಾಡಬೇಕು. ನಿಧಾನವಾಗಿ ಮುಂದಕ್ಕೆ ಚಾಚಿ ಪಾದನ ಮೇಲೆ ಮತ್ತು ಕೆಳಗೆ ಮಾಡಬೇಕು. ಈ ಅಭ್ಯಾಸ ಮಾಡುವಾಗ ನಿಮ್ಮ ಕಾಫ್ ಮಸಲ್ಸ್ ಅಂದರೆ ಮೀನಕಂಡ ಕೂಡ ಕಾಂಟ್ರ್ಯಾಕ್ಟ್ ಆಗುತ್ತೆ. ಅದರಿಂದಾಗಿ ನಿಮಗೆ ವೆರಿಕೋಸ್ ವೇನ್ಸ್ ಇದ್ದರೆ ಸಹ ನಿಮಗೆ ವೀನಸ್ ರಿಟರ್ನ್, ವೀನಸ್ ಡ್ರೈನೇಜ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮೇಲೆ ಕೆಳಗೆ ಆದಮೇಲೆ ರೊಟೇಷನ್ ಮಾಡಬೇಕು 5-6 ರೌಂಡ್ಸ್ ಕ್ಲಾಕ್ ವೈಸಲ್ಲಿ ಮೊದಲಿಗೆ ಮತ್ತು ಆ್ಯಂಟಿ ಕ್ಲಾಕ್ ವೈಸ್. ಇದಿಷ್ಟೂ ನೀವು ಚೇರ್ ಮೇಲೆ ಹೇಗೆ ಕೂತ್ಕೊಂಡು ಎಕ್ಸಸೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನು ನೀವು ನಿಮ್ಮ ಆಫೀಸಲ್ಲಿ ಸಹ ಮಾಡ್ಬೋದು. ಕೆಲವರು ಬೆಳಗ್ಗೆ ಪಾರ್ಕಿಗೆ ಹೋಗ್ತಾರೆ, ಪಾರ್ಕಿನ ಚೇರ್ ಮೇಲೆ ಕೂತ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು. ಈವನ್ ಮನೆಯಲ್ಲಿ ಟಿ ವಿ ನೋಡ್ತಾ ಕೂಡ ಇದನ್ನೆಲ್ಲ ಅಭ್ಯಾಸ ಮಾಡ್ಬೋದು. ಸೊ ನೀವು ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತಿದ್ರೆ ಆಗ ನಿಮಗೆ ನೋವು ಜಾಸ್ತಿ ಆಗೋದಿರುತ್ತೆ. ಮತ್ತು ಆ ಮೊಬಿಲಿಟಿ ಇಲ್ಲ ಅಂತ ಅಂದರೆ ನಿಮಗೆ ವೆಯ್ಟು, ಶುಗರ್ ಎಲ್ಲನೂ ಜಾಸ್ತಿ ಆಗುತ್ತೆ. ಸೊ ನೀವು ಕೂತಿರೋ ಜಾಗದಲ್ಲೇನೇ ಈ ರೀತಿಯಾಗಿ ಲೈಟ್ ಎಕ್ಸಸೈಸಸ್ನ ಮಾಡ್ತಾ ಇದ್ದರೆ ಆ ಜಾಯಿಂಟ್ಸ್ ಲೂಸನ್ ಆಗಿ ಆ ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ. ಮತ್ತು ನಿಮ್ಮ ವೆಯ್ಟ್ ಜಾಸ್ತಿ ಆಗದೇ ಇರೋ ಅದನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಕೂಡ ಸಹಾಯ ಆಗುತ್ತೆ.
ಸೊ ವಯಸ್ಸಾಗಿರೋರು ಎಸ್ಪೆಷಲಿ ವಿತ್ ಜಾಯಿಂಟ್ ಪೇನ್ಸ್ ಇರೋರು ಈ ಅಭ್ಯಾಸಗಳನ್ನೆಲ್ಲನೂ ಮಾಡ್ಬೋದು. ಇದನ್ನೆಲ್ಲ ರೆಗ್ಯುಲರಾಗಿ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ನೀವು ಯಾವ್ದ್ಯಾವ್ದು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಆದರೆ ಅಲ್ಲಿವರೆಗೂ ಬಸವವಾಹಿನಿನ ನೋಡ್ತಾ ಇರಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.